ಹಾಯ್ ಎವ್ರಿವನ್, ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ಬ್ರಷ್ ಬ್ರಾಂಚ್ ಯಾವುದು ಇಂಜಿನಿಯರಿಂಗಲ್ಲಿ ನಂಬರ್ ಒನ್ ಬ್ರಾಂಚ್ ಯಾವುದು, ಜಾಸ್ತಿ ಸಂಬಳ ಕಲಿಸೋದಿರುವ ಬ್ರಾಂಚ್ ಯಾವುದು, ಯಾವ ಬ್ರಾಂಚ್ ಬೆಸ್ಟು, ಫ್ಯೂಚರಲ್ಲಿ ಯಾವ ಅಂಡರ್ ಬೆಸ್ಟು ಕೋರ್ಸ್ಗಳಿರ್ತವೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಂದುಬಿಟ್ಟು ನಂಬರ್ ಒನ್ ಅನ್ಬೋದು. ಪ್ರೆಸೆಂಟ್ಗೆ ಸಿಎಸ್ ಅಂಡ್ ರಿಲೇಟೆಡ್, ಆಮೇಲೆ ಮೆಕ್ಯಾನಿಕಲ್ ಒಂದು ರೇಂಜಿಗೆ ಇದೆ ಪ್ರೆಸೆಂಟ್ಗೆ, ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ಸಿವಿಲ್, ಆಮೇಲೆ ಏರೋನಾಟಿಕ್, ಏರೋಸ್ಪೇಸ್, ಕೆಮಿಕಲ್, ಬಯೋಟೆಕ್ನಾಲಜಿ, ಇವು ಸ್ವಲ್ಪ ಮೇಜರ್ ಬ್ರಾಂಚಸ್ಗಳು. ಸೊ ಪ್ರೆಸೆಂಟ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋಗೆ ಎಲ್ಲ ಕೂಡ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಹಂಗಾಗಿ ಸಾಫ್ಟ್ವೇರ್ ಆ್ಯಸ್ ಯೂಶುವಲ್ ಟ್ರೆಂಡಿಂಗ್ ಇರುತ್ತೆ. ಯಾವುದೇ ಬ್ರಾಂಚ್ ಇದ್ರೂ ಕೂಡ ಅವರು ಸಾಫ್ಟ್ವೇರ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಕೋರ್ಸ್ ಮುಖಾಂತರ ಹೋಗ್ತಾರೋ ಅಥವಾ ತಮ್ಮ ಸ್ಕಿಲ್ ಮುಖಾಂತರ ಹೋಗ್ತಾರೋ. ನೀವು ಯಾವುದೇ ಬ್ರಾಂಚ್ ಆದರೂ ಕೂಡ ನೀವು ಬೇಕಾದ್ರೆ ನೀವು ಐ ಟಿ ಫೀಲ್ಡ್ಗೆ ಅದೇ ರೀತಿ ಸಿ ಎಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಬಟ್ ಸಿ ಎಸ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಫೀಲ್ಡ್ಗೆ ಹೋಗೋಕ್ಕೆ ಆಗೋದಿಲ್ಲ, ಇದು ನಿಮಗೆ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳೋಕೆ ಇಷ್ಟಪಡ್ತಾರೆ. ಅದರದ್ದು ನೀನು ಈ ಬ್ರಾಂಚ್ ಅವರು ಬೇಕಾದರೆ ಅವರು ಸಿ ಎಸ್ಗೆ ಆರಾಮಾಗಿ ಕೋರ್ಸ್ ಮುಖಾಂತರನೋ ಅಥವಾ ಸ್ಕಿಲ್ ಮುಖಾಂತರನೋ ಅಥವಾ ನಿಮಗೆ ಕಾಲೇಜಲ್ಲೇ ಬೇಕಾದರೆ ನೀವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೀವು ಅಲ್ಲಿ ನಿಮಗೆ ಓಪನ್ ಎಲೆಕ್ಟಿವ್ ಅಂತ ಬರ್ತವೆ, ಅಲ್ಲೇ ಬೇಕಾದ್ರೆ ನೀವು ಕೋರ್ಸಸ್ಸನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಯಾವೆಲ್ಲ ಲ್ಯಾಂಗ್ವೇಜ್ ಬೇಕು ಅದನ್ನು ಆ್ಯಡ್ ಮಾಡಿಕೊಂಡು ಬೇಕಾದರೆ ನೀವು ಐ ಟಿ ಫೀಲ್ಡ್ಗೆ ಬರ್ಬೋದು. ಬಟ್ ಐ ಟಿ ಫೀಲ್ಡ್ ಅವರು ಸಿ ಎಸ್ ಅವರು ಇ ಸಿ ಅವರು ಯಾವುದೇ ಕಾರಣಕ್ಕೂ ಮೆಕ್ಯಾನಿಕಲ್ ಸಿವಿಲ್ಗೆ ಬರೋಕ್ಕಾಗೋದಿಲ್ಲ, ಇದು ಬಂದುಬಿಟ್ಟು ಮೇಜರಾಗಿ ಡ್ರಾಬ್ಯಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ನೋಡೋದಾದರೆ ಇಲ್ಲ ಈಜೆಸ್ಟ್ ಪೇಯಿಂಗ್ ಜಾಬ್ಸ್ ನೋಡೋದಾದರೆ ಸಿವಿಲ್ ಇಂಜಿನಿಯರಿಂಗ್ ಅವರೇಜ್ ಬಂದುಬಿಟ್ಟು 300,000 ಚಿಲ್ಲರೆ, ಮೆಕ್ಯಾನಿಕಲ್ ಅವರೇಜು 300,000 ಪರ್ ಆ್ಯನಮ್ ಸ್ಯಾಲ್ರಿ ತಗೊಳ್ತಾರೆ. ಅದೇ ರೀತಿ ಸೋಲ್ದಾರರು, ಅದೇ ರೀತಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ 400,000, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 350,000, ಎಲೆಕ್ಟ್ರಾನಿಕ್ಸು ಅದು ಅರೌಂಡ್ 400,000, ಪೆಟ್ರೋಲಿಯಂ 800,000, 500,000, ಸಾಫ್ಟ್ವೇರ್ ಡೆವಲಪರು 500,000 ಅರೌಂಡು, ಇದು ಪರ್ ಆ್ಯನಮ್ ಸ್ಯಾಲ್ರಿ ಆಗಿರುತ್ತೆ. ಸಿವಿಲ್ ಇಂಜಿನಿಯರು ಅರೌಂಡ್ 300,000 ಆ್ಯನಮ್. ಅದೇ ರೀತಿ ಸೋಲಾರ್ ಫೋಟೋವೋಲ್ಟಿಕ್ ಇಂಜಿನಿಯರು, ಅದೇ ರೀತಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು ಅದೆಲ್ಲ ಅರೌಂಡ್ ನಿಮಗೆ ಆ್ಯನ್ಯಲ್ಲಿ 400,000 ಪ್ಯಾಕೇಜ್ ಬರುತ್ತೆ. ಬಟ್ ಅಲ್ಲಿ ನಿಮಗೆ ಫೀಲ್ಡ್ಗಳು ಕೂಡ ಡಿಫ್ರೆಂಟ್ ಫೀಲ್ಡ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಸಿ ಎಸ್ ಎಲ್ ಎ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಡಾಟಾ ಸೈನ್ಸ್ ಫೀಲ್ಡ್ ಆಗಿರ್ಬೋದು, ಟೆಸ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಆ ರೀತಿ ನಿಮ್ಮ ಸ್ಯಾಲ್ರಿ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ಮೇಜರಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಮ್ಯಾಟರ್ ಆಗುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಸಿಗ್ತದೆ. ಪ್ರೆಸೆಂಟ್ ಬಂದುಬಿಟ್ಟು ಸಾಫ್ಟ್ವೇರ್ ಫೀಲ್ಡ್ ಐ ಎಸ್ ಪೇಯಿಂಗ್ ಜಾಬ್ ಅಂತ ಹೇಳೋಕೆ ಇಷ್ಟಪಡ್ಬೋದು. ಅದರದನ್ನು ಬೇರೆ ಫೀಲ್ಡ್ ಕೂಡ ಸಿವಿಲ್ ಇಂಜಿನಿಯರ್ಸ್ ಕೂಡ ಅವರು ಕೂಡ ಎಕ್ಸ್ಪೀರಿಯೆನ್ಸ್ ತಕ್ಕಂಥವರು ಕೂಡ ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೂಡ ಒಳ್ಳೆ ಸ್ಯಾಲ್ರಿಯನ್ನು ಕೂಡ ಪಡೆದುಕೊಳ್ತಾರೆ. ಫ್ಯೂಚರಲ್ಲಿ ಇವಿ ಟ್ರೆಂಡಿಂಗ್ ಬರೋ ಕೋರ್ಸಸ್ಗಳು ಮತ್ತು ಮಿಷಿನ್ ಲರ್ನಿಂಗ್ ಮೇಲೆ ಹೋದ್ರೆ ನೀವು ಫ್ಯೂಚರಲ್ಲಿ ಒಳ್ಳೆ ಟ್ರೆಂಡಿಂಗ್ ಇರ್ತದೆ. ಡಾಟಾ ಸೈನ್ಸ್ ಮೇಲೆ ವೆರಿ ವೆರಿ ಇವಿ ಡಿಮ್ಯಾಂಡ್ ಇರುತ್ತೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಮೇಲೆ ಇನ್ನೂ ಕೂಡ ಟ್ರೆಂಡಿಂಗ್ ಇರುತ್ತೆ. ಬಯೋಮೆಡಿಕಲ್ ಇಂಜಿನಿಯರಿಂಗು, ಆಟೋಮೇಷನ್ ಮತ್ತು ರೋಬೋಟಿಕ್ ಇಂಜಿನಿಯರಿಂಗು ಫ್ಯೂಚರಲ್ಲಿ ಇವಿ ಟ್ರೆಂಡಿಂಗ್ ಆಗುತ್ತೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಆಲ್ಟರ್ನೇಟಿವ್ ಎನರ್ಜಿ ಇಂಜಿನಿಯರಿಂಗು, ಅದರ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ದಾರೆ, ಯಾವ ರೀತಿ ಅಂತ ಗೊತ್ತಿಲ್ಲ. ಪ್ರಾಜೆಕ್ಟು, ಮೈನಿಂಗು, ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್ ಅಂತ ಸರ್ವೆ ಪ್ರಕಾರ ಹೇಳಿದ್ದಾರೆ. ಇಷ್ಟೆಲ್ಲ ಇಂಜಿನಿಯರಿಂಗ್ಗಳು ಫ್ಯೂಚರಲ್ಲಿ ಅಂದರೆ 2025-26 ಟೈಮಿಗೆ ಇವಿ ಟ್ರೆಂಡಿಂಗ್ ಆಗ್ಬೋದು. ಮಿಷಿನ್ ಲರ್ನಿಂಗ್ ಬಂದುಬಿಟ್ಟು ಇವಿ ಟ್ರೆಂಡಿಂಗ್ ಆಗ್ತಾಯಿದೆ ನಿಮಗೆ ಗೊತ್ತಿರೋಗೆ, ಅದು ಕೂಡ ಇನ್ನೂ ಫ್ಯೂಚರಲ್ಲಿ ಒಳ್ಳೆ ಟ್ರೆಂಡಿಂಗ್ ಆಗ್ಬೋದು ಅಂತ ಇಷ್ಟಪಡ್ತೀನಿ. ಈಗ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಒಂದು ಮಾಹಿತಿ ಒಂದು ಚೂರಾದರೂ ಗೊತ್ತಾಯಿತು ಅಂತ ಗೊತ್ತೀನಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.